ಕನ್ನಡ ನಾಡಿಗೆ ಸ್ವಾಗತ ನಾನು ಜೈನ್ ಕೋಲಾರ ಸ್ಪರ್ಧೆಯಿಂದ ಹಿಂದೆ ಸರಿದ ವದಂತಿ ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಕೋಲಾರ ಮುಖಂಡರು ಸಭೆಯನ್ನ ಮಾಡ್ತಿದ್ದಾರೆ ಕಾಲೇಜ್ ಕೋಲಾರ ಕಾಂಗ್ರೆಸ್ ಮುಖಂಡರ ಜೊತೆಗೆ ಈಗ ಸಿದ್ದರಾಮಯ್ಯ ಅವರು ಸಭೆಯನ್ನ ಮಾಡ್ತಾ ಇದ್ದು ಕೋಲಾರ ಬೇಡ ಅಂತ ರಾಹುಲ್ ಗಾಂಧಿ ಸೂಚನೆಯನ್ನ ಕೊಟ್ಟಿದ್ದಾರೆ ಪರೋಕ್ಷವಾಗಿ ಒಂದು ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಈಗ ಸಿದ್ದರಾಮಯ್ಯ ಅವರು ಕೋಲಾರದಿಂದ ಹಿಂದೆ ಸರಿದಿದ್ದಾರೆ ಅನ್ನುವಂತಹ ವದಂತಿ ಹಿನ್ನೆಲೆಯಲ್ಲಿ ಕೋಲಾರ ಕಾಂಗ್ರೆಸ್ ಮುಖಂಡರ ಜೊತೆ ಸಭೆ ಮಾಡ್ತಿದ್ದಾರೆ ಅನಿಲ್ ಕುಮಾರ್ ನಸೀರ್ ಅಹಮದ್ ಅವರನ್ನ ಭೇಟಿಯಾಗಿದ್ದಾರೆ ಸಿದ್ದರಾಮಯ್ಯ ಅವರ ಜೊತೆಗೆ ಸ್ಥಳೀಯ ನಾಯಕರು ಚರ್ಚೆಯನ್ನ ಮಾಡ್ತಾ ಇದ್ದು ಕೋಲಾರ ಕ್ಷೇತ್ರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಈಗ ಆ ಕ್ಷೇತ್ರ ಸೇಫಾ ಅಲ್ವಾ ಇಷ್ಟು ದಿನಗಳ ಕಾಲ ಒಂದಷ್ಟು ಕ್ಷೇತ್ರವನ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಕ್ಷೇತ್ರದಿಂದ ನಿಲ್ಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಎಲ್ಲಾ ಅಳೆದು ತೂಗಿ ಸರ್ವೆಗಳನ್ನ ಮಾಡಿಸಿ ಅಂದುಕೊಂಡ ವಿಧಾನಸಭಾ ಕ್ಷೇತ್ರ ಅದು ಕೋಲಾರ ಆದ್ರೆ ಈಗ ಕೋಲಾರ ಬೇಡ್ವಾ ಅನ್ನುವಂತಹ ವಿಚಾರವು ಚರ್ಚೆಗೆ ಬಂದಿದೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡ್ತಾ ಇದ್ದಾರೆ ಕೋಲಾರ ಕ್ಷೇತ್ರದ ನಿಂತ್ರೆ ಏನಾಗುತ್ತೆ ನಿಲ್ಲದಿದ್ರೆ ಏನಾಗುತ್ತೆ ಯಾವ ಕ್ಷೇತ್ರದಲ್ಲಿ ನಿಲ್ಬೇಕು ಆದ್ರೆ ಈಗ ಬರುವಂತಹ ಮಾಹಿತಿ ಪ್ರಕಾರ ಕೋಲಾರ ಕ್ಷೇತ್ರವನ್ನ ಅಲ್ಲಿ ಸ್ಪರ್ಧೆ ಮಾಡೋದನ್ನ ಕೈ ಬಿಟ್ರ ಸಿದ್ದರಾಮಯ್ಯ ನಾಳೆಯ ಕೋಲಾರ ಪ್ರವಾಸವನ್ನ ದಿಢೀರ್ ಅಂತ ರದ್ದು ಮಾಡಿದ್ದಾರೆ ವರುಣಾದಿಂದ ಸಿದ್ದು ಸ್ಪರ್ಧೆ ಮಾಡುವಂತಹ ಸಾಧ್ಯತೆಗಳು ಇದೆ ಈಗ ಚರ್ಚೆ ಮಾಡ್ತಾ ಇದ್ದಾರೆ ಇನ್ನು ಕೋಲಾರದಲ್ಲಿ ಮನೆ ನೋಡಿದ್ದು ನಿಜ ಆದ್ರೆ ಮನೆ ಮಾಡಿಲ್ಲ ಹೈಕಮಾಂಡ್ ಏನ್ ಹೇಳುತ್ತೋ ಹಾಗೆ ಮಾಡ್ತೇನೆ ದೆಹಲಿಯಿಂದ ವಾಪಸ್ಸಾದ ಆದ ಬಳಿಕ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾಳೆ ಕೋಲಾರ ಪ್ರವಾಸವನ್ನ ರದ್ದು ಮಾಡಿದ್ದೇನೆ ಬೆಳಗಾವಿ ಪ್ರವಾಸವನ್ನ ಕೈಗೊಳ್ತಾ ಇದ್ದೇನೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ವರುಣಾದಿಂದ ಸ್ಪರ್ಧೆಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟ ಹಿನ್ನೆಲೆಯಲ್ಲಿ ಏನಾದರೂ ಸಿದ್ದರಾಮಯ್ಯ ಅವರು ಕೋಲಾರ ಪ್ರವಾಸವನ್ನ ದಿಢೀರ್ ರದ್ದು ಮಾಡಿದ್ದಾರ ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಏನ್ ಹೇಳ್ತಾನೆ ಇವನು ಇನ್ಯಾವನೇ ಏನ್ ಹೇಳ್ತಾನೆ ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ನಾನು ನನ್ನ ಅರ್ಜಿನಲ್ಲಿ ಲೆಫ್ಟ್ ಟು ದಿ ಡಿಸಿಷನ್ ಆಫ್ ದಿ ಹೈಕಮಾಂಡ್ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅಷ್ಟೇ ಎಲ್ಲಿ ಮನೆ ಮಾಡಿದ್ದೆ ಯಾರು ನಾನೆಲ್ಲಪ್ಪ ಮನೆ ಮಾಡಿದ್ದೆ ಅಲ್ಲಿ ಮನೆ ಬಂದ್ರು ಮನೆ ಮಾಡಿಲ್ಲ ಮನೆ ನೋಡಿದ್ರೆ ನಿಜ ಮನೆ ಮಾಡಿದೀನಾ ಹೈಕಮಾಂಡ್ ಏನ್ ಹೇಳ್ತಾರೆ ಹಂಗೆ ತೀರ್ಮಾನ ಮಾಡೋದು ಅಂತ ಹೇಳಿದ್ದೀನಿ ಹೈಕಮಾಂಡ್ ಏನ್ ಹೇಳ್ತಾರೆ ಹಂಗ ಮಾಡ್ತೀನಿ ಇಲ್ಲ ನಾಳೆ ಇದಾಗಿರೋದ್ರಿಂದ ಕ್ಯಾನ್ಸಲ್ ಮಾಡಿದ್ದೀನಿ ಬೆಳಗಾಂಗೆ ಹೋಗಬೇಕಾಗಿರೋದಿಲ್ಲ ಹೈಕಮಾಂಡ್ ಹೇಳದ್ದೆ ನಾನು ಎಲ್ಲಿ ಹೇಳ್ತಾರೆ ಅಲ್ಲಿ ಬಾದಾಮಿಲಿ ಹೇಳಿದ್ರು ಬಾದಾಮಿಲಿ ವರ್ಣಾದಲ್ಲಿ ಹೇಳಿದ್ರು ವರ್ಣಾದಲ್ಲಿ ಕೋಲಾರದಲ್ಲಿ ಹೇಳಿದ್ರು ಕೋಲಾರದಲ್ಲಿ ಹೈಕಮಾಂಡ್ ಅವರಿಗೆ ಅರ್ಜಿನಲ್ಲಿ ಬರೆದಿದ್ದೆ ಏನಂತ ಬರೆದಿದ್ದೆ ನಾನು ಎಲ್ಲಿ ಬೇಕು ಅಂತ ತೀರ್ಮಾನ ಮಾಡೋದು ಹೈಕಮಾಂಡು ನನಗೆ ಗೊತ್ತಿರೋ ಮಟ್ಟಿಗೆ ಎರಡು ಕ್ಷೇತ್ರದಲ್ಲಿ ನಿಂತು ಅಂತ ಹೇಳಲ್ಲ ಅವರು ನನಗಿರೋ ಮಾಹಿತಿ ಪ್ರಕಾರ ಹೈಕಮಾಂಡ್ ಕಮಾಂಡ್ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಪ್ರಸಾದ್ ಈಗ ಕೋಲಾರದಿಂದ ಸ್ಪರ್ಧೆ ಮಾಡಿದ್ರೆ ಹಿನ್ನಡೆ ಆಗುವ ಸಾಧ್ಯತೆ ಇದೆ ಅಂತ ರಾಹುಲ್ ಗಾಂಧಿ ವರುಣಾದಿಂದ ಸ್ಪರ್ಧೆ ಮಾಡಿ ಅನ್ನುವಂತ ಸೂಚನೆ ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಈಗ ಯಾವ ರೀತಿಯಾದಂತಹ ಚರ್ಚೆಗಳು ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ನಡೀತಾ ಇದೆ ಯಾರ್ಯಾರು ಬಂದಿದ್ದಾರೆ ಯಾವ ರೀತಿಯ ಔಟ್ಪುಟ್ ಬರುವಂತಹ ಸಾಧ್ಯತೆ ಇದೆ ಈ ಚರ್ಚೆಯಿಂದ ನೈದರ್ಜನ್ ಈ ಬಾರಿಯ ಚುನಾವಣೆಯಲ್ಲಿ ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಪೈಕಿ ತುಂಬಾ ಹೈಪ್ ಕ್ರಿಯೇಟ್ ಮಾಡಿದಂತ ಕ್ಷೇತ್ರ ಅಂದರೆ ಅದು ಕೋಲಾರ ವಿಧಾನಸಭಾ ಕ್ಷೇತ್ರ ಯಾವ ಕಾರಣಕ್ಕೆ ಅಂತಂದ್ರೆ ನಾನು ಕೋಲಾರದಿಂದಲೇ ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂತ ಯಾವಾಗ ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಹೇಳಿದ್ರು ಆಗಿಂದ ಸಾಕಷ್ಟು ಹೈಪ್ ಕ್ರಿಯೇಟ್ ಮಾಡಿತ್ತು ಆದರೆ ಇಲ್ಲಿ ಸ್ಪರ್ಧೆಯನ್ನ ಖಚಿತ ಆಗುತ್ತಾ ಅನ್ನುವಂತ ಒಂದು ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು ಸಿದ್ದರಾಮಯ್ಯ ಅವರನ್ನು ಹೇಳಿದ್ದಾರೆ ಆದರೆ ಹೈಕಮಾಂಡ್ ಏನು ಹೇಳುತ್ತೆ ಅನ್ನುವಂಥ ಮಾತುಗಳು ಕೂಡ ಇತ್ತು ಆದರೆ ಸಿದ್ದರಾಮಯ್ಯ ಅವರ ಹೈಕಮಾಂಡ್ ರಾಜ್ಯಕ್ಕೆ ಇನ್ಯಾಕೆ ಹೈಕಮಾಂಡ್ನ ಒಂದು ವಿಚಾರವಾಗಿ ತಲೆ ಕೆರ್ಬೇಕು ಅನ್ನುವಂತಹ ಚರ್ಚೆಗಳು ಕೂಡ ಕೋಲಾರದಲ್ಲಿ ಈಗ ನಡೀತಾ ಇತ್ತು ಬೆನ್ನಲ್ಲೇ ಸಿಇಿ ಮೀಟಿಂಗ್ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಮುಟಿ ಮುಟ್ಟಿಂಗ್ ಆದಂತಹ ಬಳಿಕ ಪ್ರಿಯಾಂಕಾ ವಾದರ ಇದ್ದಾರೆ ಅವರ ಒಂದು ಒಂದು ಕೊಠಡಿಯಲ್ಲಿ ಒಂದು ಸಭೆ ನಡೆಯುತ್ತೆ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಖುದ್ದು ರಾಹುಲ್ ಗಾಂಧಿ ಅವರು ಸುಮಾರು ಹತ್ತು ನಿಮಿಷಗಳ ಕಾಲ ಮಾತಾಡ್ತಾರೆ ಮಾತಾಡುವಂತಹ ಸಂದರ್ಭದಲ್ಲಿ ನೀವು ಕೋಲಾರದಲ್ಲಿ ಸ್ಪರ್ಧೆ ಮಾಡೋದು ಬೇಡ ಸ್ವಲ್ಪ ಕಷ್ಟ ಇದೆ ಯಾಕಂದ್ರೆ ಒಂದಷ್ಟು ರಿಪೋರ್ಟ್ಗಳನ್ನು ತೆಗೆದುಕೊಂಡಿದೀವಿ ಅಲ್ಲಿ ನಿಮಗೆ ಒಂದಷ್ಟು ಹಿನ್ನಡೆ ಉಂಟಾಗುವಂಥ ಸಾಧ್ಯತೆಗಳಿದೆ ಅದಕ್ಕೆ ರಿಸ್ಕ್ ಬೇಡ ನೀವು ಕೋಲಾರದಿಂದ ಸ್ಪರ್ಧೆ ಮಾಡೋದು ಬೇಡ ಬದಲಿಗೆ ನೀವು ಈ ಹಿಂದೆ ಏನು ವರ್ಣದಿಂದ ಸ್ಪರ್ಧೆ ಮಾಡಿದ್ರಲ್ಲ ಆ ವರ್ಣದಿಂದಲೇ ಸ್ಪರ್ಧೆ ಮಾಡುವಂಥ ಗಮನ ಹರಿಸಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇದರ ಬೆನ್ನಲ್ಲೇ ನಿನ್ನೆ ಆ ಸಿ ಸಿ ಮೀಟಿಂಗ್ ಮುಗಿದ ಬಳಿಕ ಹೊರಬಂದಂತಹ ಸಿದ್ದರಾಮಯ್ಯ ಅವರು ಒಂದು ಮಾತನ್ನು ಹೇಳ್ತಾರೆ ನಾನು ಸ್ಪರ್ಧೆ ಮಾಡುವಂಥ ಕ್ಷೇತ್ರ ಯಾವುದು ಅಂತ ಇನ್ನೂ ಕೂಡ ಫೈನಲ್ ಆಗಿಲ್ಲ ಹೈಕಮಾಂಡ್ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ಸೂಚನೆ ಕೊಡುತ್ತೋ ಅಲ್ಲಿಂದಲೇ ಸ್ಪರ್ಧೆ ಮಾಡ್ತೀನಿ ಅಂತ ಮಾತನ್ನ ಹೇಳ್ತಾರೆ ಆಗ್ಲೇ ಗೊತ್ತಾಗುತ್ತೆ ಅವ್ರು ಕೋಲಾರದಿಂದ ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂತ ನಿಟ್ಟಲ್ಲಿ ಬಂದಂತಹ ಒಂದು ಮಾಹಿತಿಗಳು ಅದಾದ ಬಳಿಕ ಈಗ ಒಂದು ಸಭೆ ಕೂಡ ಆರಂಭವಾಗಿದೆ ಸಿದ್ದರಾಮಯ್ಯ ಅವರ ಒಂದು ನಿವಾಸದಲ್ಲಿ ಸಭೆ ಕೂಡ ಆರಂಭವಾಗಿದೆ ಈ ಒಂದು ಸಭೆಯಲ್ಲಿ ಕೋಲಾರದ ಮುಖಂಡರುಗಳು ಅದರ ಜೊತೆಯಲ್ಲಿ ಕೋಲಾರದ ಒಂದು ಮುಖಂಡರುಗಳ ಜೊತೆಯಲ್ಲಿ ಒಂದಷ್ಟು ಪ್ರಮುಖ ಕಾರ್ಯಕರ್ತರು ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್ ಹಾಗೂ ನಜೀರ್ ಅಹಮದ್ ಅವರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಸಾಕಷ್ಟು ಜನ ಕೋಲಾರದಿಂದ ಒಂದಷ್ಟು ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಯಾವಾಗ ಈ ಕೋಲಾರದ ಸ್ಪರ್ಧೆ ಮಾಡ್ತಾ ಇಲ್ಲ ವಿಚಾರ ಗೊತ್ತಾಗುತ್ತಾ ಎಲ್ಲರೂ ಕೂಡ ಈಗ ಬಂದಿದ್ದಾರೆ ಅವರ ಜೊತೆಯಲ್ಲಿ ಒಂದಷ್ಟು ಮಾತುಕತೆಯನ್ನು ಮಾಡಿ ಯಾಕೆ ಸ್ಪರ್ಧೆ ಮಾಡ್ತಾ ಇಲ್ಲ ಏನೆಲ್ಲ ಕಾರಣಗಳು ಹೈಕಮಾಂಡ್ ಏನ್ ಹೇಳಿದೆ ಅನ್ನುವಂಥ ವಿಚಾರವಾಗಿ ಈಗ ಸಾಕಷ್ಟು ಚರ್ಚೆಗಳು ನಡೀತಾ ಇರುವಂತದ್ದು ಚರ್ಚೆ ಮುಗಿದ ಬಳಿಕ ಸಿದ್ದರಾಮಯ್ಯ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಜೊತೆಗೆ ಕೋಲಾರದಲ್ಲಿ ಈಗ ಆಲ್ರೆಡಿ ಎಲ್ಲರೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲರೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ರು ಅವರಿಗೆ ಯಾವ ರೀತಿಯಾಗಿ ಬರವೊಲಿಸುವಂತಹ ಅಥವಾ ಅವರಿಗೆ ಸನ್ನಿವೇಶವನ್ನು ಯಾವ ರೀತಿಯಾಗಿ ಅರ್ಥ ಮಾಡುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಮುಂದಾಗ್ತಾರೆ ಅನ್ನುವಂಥದ್ದು ಒಂದು ಕಡೆ ಆದರೆ ಈಗ ಆಲ್ರೆಡಿ ಕೋಲಾರ ಪ್ರವಾಸವನ್ನು ಕೂಡ ಅವರು ರದ್ದು ಮಾಡಿದ್ದಾರೆ ಜೊತೆಗೆ ಈಗ ವರುಣಾದಿಂದ ಸ್ಪರ್ಧೆ ಮಾಡಿದ್ರೆ ಅವರ ಮಗ ಏನಿದ್ದಾರೆ ಟಿಕೆಟ್ ಕೊಡಲಾಗುತ್ತೆ ಎಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಹೀಗೆ ಸಾಕಷ್ಟು ಒಂದು ಗೊಂದಲಗಳು ಪ್ರಶ್ನೆಗಳು ಈಗ ಕೇವಲ ಈ ಕೋಲಾರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲ ಇಡೀ ರಾಜ್ಯದ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿ ಮುಖಂಡಗಳಲ್ಲೂ ಕೂಡ ಒಂದಷ್ಟು ಚರ್ಚೆಗಳು ಶುರುವಾಗಿದೆ ಇದೆಲ್ಲದಕ್ಕೂ ಕೂಡ ಉತ್ತರ ಹೈಕಮಾಂಡ್ ಯಾವ ಒಂದು ಕ್ಷೇತ್ರಕ್ಕೆ ಸೂಚನೆಯನ್ನು ಕೊಟ್ಟಿದೆ ಒಂದು ಅದರ ಜೊತೆಗೆ ಸಿದ್ದರಾಮಯ್ಯ ಅವರು ಯಾವ ರೀತಿಯಾದಂತಹ ಒಂದು ಹೇಳಿಕೆಗಳನ್ನು ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುವಂತದ್ದು ನವಿತಾ ಜೈನ್ ಯು ಶಿವಪ್ರಸಾದ್ ಡೀಟೇಲ್ಸ್ಗೆ ಸಿದ್ದರಾಮಯ್ಯ ಅವರ ಸ್ಪರ್ಧೆ ಕೋಲಾರದಿಂದ